ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣಾ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಚುನಾವಣಾ ಕಣ ರಂಗೇರಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ ಕ್ಷೇತ್ರ ಅಂದರೆ ಅದು ರಾಯಚೂರು ಲೋಕಸಭಾ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಮಬಲದ ಪೈಪೋಟಿ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿಯಾದ ಕುಮಾರ್ ನಾಯಕ್ ಅವರಿಗೆ ಮತದಾರರಿಂದ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಧನಾತ್ಮಕವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾದಗಿರಿ ಕ್ಷೇತ್ರದಲ್ಲಿ ಕ್ಯಾಂಪೇನ್ ನಡೆಸುತ್ತಿದ್ದು ನಾಯಕ್ ಅವರು ತಮ್ಮ ಕ್ಷೇತ್ರದಲ್ಲಿ ಗೆಲ್ಲುವ ನಿರೀಕ್ಷೆಯನ್ನು ಹೊಂದಿದ್ದಾರೆ. ರಾಜ ಅಮರೇಶ್ ನಾಯಕ್ ಅವರ ವಿರುದ್ಧ ಕುಮಾರ್ ನಾಯಕ್ ಸ್ಪರ್ಧಿಸುತ್ತಿದ್ದು ಅಬ್ಬರದ ಮತಭೇಟೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ಕಾಂಗ್ರೆಸ್ ನಾಯಕರು ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಒಂದೆಡೆ ಕಾಂಗ್ರೆಸ್ ನಾಯಕರು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರಿಸ್ತಾ ಇದ್ರೆ ಬಿಜೆಪಿ ಸ್ವಲ್ಪ ಮಂಕಾದಂತಿದೆ. ಈಗಾಗಲೇ ರಾಹುಲ್ ಗಾಂಧಿ ಬಂದು ಪ್ರಚಾರ ನಡೆಸಿದ್ದು ಕುಮಾರ್ ನಾಯಕಿಗೆ ಶಕ್ತಿ ತುಂಬಿದ್ದಾರೆ. ಆದರೆ ಬಿಜೆಪಿ ನಾಯಕರು ಬಿಸಿಲಿಗೆ ಹೆದರಿ ಇತ್ತ ಸುಳಿತಾ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಅದೆಷ್ಟೇ ಬಿಸಿಲಿದ್ರೂ ಕೂಡ ಕೈ ನಾಯಕರು ಬಂದು ತಮ್ಮ ತಮ್ಮ ಅಭ್ಯರ್ಥಿ ಪರ ಪ್ರಚಾರವನ್ನು ಮಾಡ್ತಾರೆ. ಆದರೆ ಬಿಜೆಪಿ ನಾಯಕರು ಯಾಕೆ ಈ ಉರಿ ಬಿಸಿಲಿಗೆ ಹೆದರ್ತಾ ಇದ್ದಾರೆ ಅಂತ ಈಗ ಬಿಜೆಪಿಯ ಕಾರ್ಯಕರ್ತರು ಕೂಡ ಅಸಮಾಧಾನಗೊಂಡಿರ್ತಕ್ಕಂತಹದ್ದು. ರಾಯಚೂರಿನಲ್ಲಿ ನಡೆಯಬೇಕಿದ್ದಂತಹ ತೆಲುಗು ಚಲನಚಿತ್ರ ನಟ ಪವನ್ ಕಲ್ಯಾಣ್ ರೋಡ್ ಶೋ ಆಗಲೇ ರದ್ದಾಗಿದೆ. ಅದಕ್ಕೆ ಕಾರಣ ರಾಜ್ಯದಲ್ಲಿ ಉರಿ ಬಿಸಿಲು ತಾಂಡವ ಆಡ್ತಾ ಇದೆ. ಇದಕ್ಕೆ ಹೆದರಿ ಅಥವಾ ಬೆದರಿ ಕೆಲ ಬಿಜೆಪಿಯ ಸ್ಟಾರ್ ನಟರು ಕೂಡ ಪ್ರಚಾರಕ್ಕೆ ಇಳಿತಾ ಇಲ್ಲ ಎನ್ನುವಂತಹದ್ದು ಈಗ ಆಯಾಯ ಪಕ್ಷದ ಕಾರ್ಯಕರ್ತರು ಅಸಮಾಧಾನಗೊಂಡಿರತಕ್ಕಂತಹದ್ದು. ಇನ್ನು ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಕಾರ್ಯಕ್ರಮದ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದೆ. ಅದಕ್ಕೂ ಕಾರಣ ಈ ಉರಿ ಬಿಸಿಲು. ಆದರೆ ಕೈ ಹೈಕಮಾಂಡ್ನ ಯಾವ ನಾಯಕರು ಕೂಡ ಈ ಉರಿ ಬಿಸಿಲಿಗೆ ಅವರು ಹೆದರೋದಿಲ್ಲ, ಅದಕ್ಕೆ ಬಗ್ಗೋದಿಲ್ಲ. ತಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತ ಕಣದಲ್ಲಿ ಇಳಿತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ತಮ್ಮ ಅಭ್ಯರ್ಥಿಯ ಪರ ಮತ ಶಿಕಾರಿಯನ್ನು ನಡೆಸ್ತಾರೆ. ಆದರೆ ಯಾಕೆ ಬಿಜೆಪಿ ನಾಯಕರು ಈ ಥರ ಒಂದು ಉರಿ ಬಿಸಿಲಿಗೆ ತಮ್ಮ ಅಭ್ಯರ್ಥಿಯನ್ನೇ ಮರಿತಾ ಇದ್ದಾರೆ ಎನ್ನುವಂತಹದ್ದು ಆ ಪಕ್ಷದ ಕಾರ್ಯಕರ್ತರ ಈಗ ಹೊಸ ಆರೋಪಗಳು ಕೇಳಿಬರ್ತಾ ಇರ್ತಕ್ಕಂತಹದ್ದು. ಇನ್ನು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಲಿಂಗಸೂರಲ್ಲಿ ಇಂದು ಬಹಿರಂಗ ಪ್ರಚಾರ ಸಭೆ ನಡೆಸಲಿದ್ದಾರೆ. ಒಟ್ಟಾರೆಯಾಗಿ ಇನ್ನೇನು ನಾಳೆ ಕಾರ್ಯಕ್ರಮ ಶುರುವಾಗಬೇಕು ಅನ್ನೋ ಅಷ್ಟರಲ್ಲಿ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರ ಕಾರ್ಯಕ್ರಮಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಇದು ಒಂದರ್ಥದ ಬಿಜೆಪಿ ಅಭ್ಯರ್ಥಿಗಳಿಗೆ ನಡುಕ ಅಥವಾ ಭಯ ಹುಟ್ಟು ಹಾಕ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ಪರ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೋ ಅವರ ಪರ ನಾಯಕರುಗಳು ಮತ ಶಿಕಾರಿಯನ್ನು ನಡೆಸ್ತಾ ಇದ್ದಾರೆ, ಮತ ಭೇಟಿಯನ್ನು ಅಬ್ಬರದಿಂದ ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ನಾಯಕರಿಗೆ ಅದು ಸಾಧ್ಯ ಆಗ್ತಾ ಇಲ್ಲ? ನಮ್ಮ ಪರ ಪ್ರಚಾರಕ್ಕೆ ಇಳಿಯೋದಕ್ಕೆ ಸ್ಟಾರ್ ನಟರು ಮತ್ತು ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರುಗಳು ಬರದಲೇ ಹೋದರೆ ಅಲ್ಲಿ ಮತದಾರರನ್ನು ಸೆಳೆಯೋದಕ್ಕೆ ಕೊಂಚ ಕಷ್ಟ ಆಗಬಹುದು ಎನ್ನುವಂತಹ ಒಂದು ಭೀತಿ ಈಗ ಬಿಜೆಪಿ ನಾಯಕರದ್ದು. ಒಟ್ಟಾರೆಯಾಗಿ ಐಎಎಸ್ ಅಧಿಕಾರಿ ಏನು ಅಮರೇಶ್ ಅವರು ಈಗ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕುಮಾರ್ ನಾಯಕ್ ಏನು ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್ ಈಗ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಕೈ ನಾಯಕರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಎಲ್ಲ ರೀತಿಯ ಧನಾತ್ಮಕವಾದಂತಹ ರೆಸ್ಪಾನ್ಸ್ ಜನರಿಂದ ಸಿಗ್ತಾ ಇದೆ. ಒಟ್ಟಾರೆ ನಾನು ಗೆಲ್ಲುವ ಭರವಸೆ ನನ್ನಲ್ಲಿದೆ, ನನ್ನನ್ನು ಗೆಲ್ಲಿಸುವಂತಹ ಉನ್ಮಾದ ಉತ್ಸಾಹಗಳನ್ನು ಮತದಾರರು ತೋರ್ತಾ ಇದ್ದಾರೆ ಎನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಅಲ್ಲಿನ ಬಿಜೆಪಿ ಅಭ್ಯರ್ಥಿಗಳಿಗೂ ಕೂಡ ತಮ್ಮ ನಾಯಕರು ಬರ್ತಾ ಇಲ್ಲ ಎನ್ನುವಂತಹ ಒಂದು ಅಸಮಾಧಾನ ಕಾಡ್ತಾ ಇದೆ.